ಅವರು ಈ ಚರ್ಚೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಿದ್ರು, ಇದು ಗಂಭೀರವಾಗಿ ಚರ್ಚೆ ಆಗಲಿ, ಯಾಕಂದ್ರೆ ಇದು ಗಂಭೀರವಾಗಿ ಚರ್ಚೆ ಮಾತಾಡತ್ತಾರ ನೋಡಿ. ಮಾಜಿ ಹೋಮ್ ಮಿನಿಸ್ಟರ್ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಸುಮ್ಮ ಕೂತ್ಕೊಂಡು ನೋಡಿ. ದಯವಿಟ್ಟು ನಾನು ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡಲಿಲ್ಲ, ಅವ್ರು ಮಾತಾಡ್ಲಿ, ಮಾತಾಡೋರ ಅಭಿಪ್ರಾಯ ಹೇಳಿ, ಗಂಭೀರವಾಗಿ ಚರ್ಚೆ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ರು. ನಾನು ಅದನ್ನು ಸ್ವಾಗತ ಮಾಡ್ತೇನೆ, ಯಾಕಂದ್ರೆ ಇದು ಸಾಮಾನ್ಯದ ಸಂಗತಿ ಅಲ್ಲ, ಅದು ನಡೆದಿದ್ದು ಕೂಡ ಸಂಧಿ ಮೂಲದಲ್ಲಿ ಎಲ್ಲೋ ರಸ್ತೆಯಲ್ಲಿ ಅಲ್ಲ. ಈ ರಾಜ್ಯದ ಆತ್ಮದಂತಿರುವಂತಹ ವಿಧಾನಸೌಧದ ಮೊದಲನೇ ಮಹಡಿನಲ್ಲಿ ನಡೆದಂತಹ ಘಟನೆ. ಹಾಗಾಗಿ ಇದರ ಬಗ್ಗೆ ನಾವೆಲ್ಲರೂ ಪಕ್ಷ ಮೀರಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹದ್ದು ಇವತ್ತಿನ ಅಗತ್ಯ ಅಂತೇಳಿ ನನಗೆ ಅನಿಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಚರ್ಚೆಯಲ್ಲಿ ಭಾಗವಹಿಸುವಂತಹದ್ದೇ ಒಂದು ತಪ್ಪು ಅಪರಾಧ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು, ಇನ್ನೇನನ್ನು ಹೇಳೋದು, ಈ ರೀತಿ ಮಾಡಿದ್ರೆ ಇದರೊಂದು ಗಾಂಭೀರ್ಯತೆ ಹೋಗುತ್ತೆ. ಮತ್ತೆ ಹೊರಗಡೆ ಇರತಕ್ಕಂಥ ಜನರಿಗೆ ಏನ್ ಅನ್ಸುತ್ತೆ, ಇಷ್ಟೊಂದು ಗಂಭೀರವಾದಂತಹ ಪ್ರಕರಣ ನಡೆದಾಗಲೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಈ ರಾಜ್ಯದ ಜನರ ಧ್ವನಿಯನ್ನ ಇದನ್ನ ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇರುವಂತಹ ಈ ಜನಗಳು ಯಾಕೆ ಹೀಗೆ ಮಾತಾಡ್ತಾರೆ ಅಂತೇಳಿ ಹೇಳಿ ಅನ್ಸಲ್ವಾ. ನಿನ್ನೆ ದಿನ ಟಿವಿನಲ್ಲಿ ಬಂತು ಸರ್, ನಾನು ಹೇಳ್ತೀನಿ, ನಾನೊಂದು ಹತ್ತು ಸಾರಿ ಎಲ್ಲಾ ಚಾನಲ್ನೂ ಕೂಡ ಹಾಕಿ ನೋಡಿದ್ದೀನಿ. ಯಾಕಂದ್ರೆ ನಮ್ಗೆ ಯಾರಿಗೂ ಅಪನಂಬಿಕೆ ಇರಲಿಲ್ಲ ಇಲ್ಲಿರುವಂತಹ ಸೆಕ್ಯೂರಿಟಿಯ ಮೇಲೆ, ಇಲ್ಲಿರ್ತಕ್ಕಂಥ ಬಂದೋಬಸ್ತಿನ ಮೇಲೆ. ನಿನ್ನೆ ಅಂತ ಒಂದು ಪ್ರಕರಣ ನಡೆದೋಯ್ತು. ನಾನು ಹೇಳುವಂತದ್ದು ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ, ನಾನು ಹೆಚ್ಚು ಉದ್ದ ಲಂಬಿಸೋದಿಲ್ಲ. ಇಲ್ಲಿ ಆಗಬೇಕಾಗಿದ್ದು ಏನು ಅಂದ್ರೆ, ನಿನ್ನೆ ನಡೆದಂತ ಚುನಾವಣೆ ಕೆಲವರ ಪಾಲಿಗೆ ಏನ್ ಅನ್ಸಿತ್ತು ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಹೇಳಿದಾಗೇನೆ, ಒಂದು ಚುನಾವಣೆಯಲ್ಲಿ ಗೆದ್ದಾಗ ವಿಜಯೋತ್ಸವ ಆಚರಿಸಬೇಕು, ಘೋಷಣೆ ಕೂಗಬೇಕು, ನಾವು ಮನುಷ್ಯರು, ನಮ್ಮ ಭಾವನೆಗಳಿದ್ದಾವೆ, ಅದೆಲ್ಲವೂ ಕೂಡ ಆಗಬೇಕು. ಆದ್ರೆ ನಿನ್ನೆ ದಿನ ಏನ್ ಅನ್ನಿಸ್ತು, ಪಾಕಿಸ್ತಾನದ ಪಾರ್ಲಿಮೆಂಟ್ಗೆ ನಡೆದ ಚುನಾವಣೆಯೋ ಅಥವಾ ಹಿಂದೂಸ್ತಾನದ ಪಾರ್ಲಿಮೆಂಟ್ಗೆ ನಡೆದಂತ ಚುನಾವಣೆಯೋ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಿನ್ನೆ ಕೆಲವರ ಮನಸ್ಸಲ್ಲಿ ಏನ್ ಅನ್ಸಿದೆ ಹಂಗಂದ್ರೆ, ಪಾಕಿಸ್ತಾನ ಈಗ ಗೆದ್ದಾಗ ನಶೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಲಿ ಅಥವಾ ಭಾರತ್ ಮಾತಾ ಕಿ ಜಿಂದಾಬಾದ್ ಅಂತ ಹೇಳಲಿ ಅಥವಾ ಕಾಂಗ್ರೆಸ್ ಪಾರ್ಟಿ ಜೈ ಅಂತ ಹೇಳಲಿ, ಇವೆಲ್ಲದಕ್ಕೂ ಸರ್ವ ಸ್ವಾತಂತ್ರ್ಯ ಇದೆ ಹೇಳಿ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಶಬ್ದ ಯಾಕೆ ಬರ್ತದೆ ಅಲ್ಲಿ? ಮತ್ತೆ ವಿಧಾನಸೌಧದ ಒಳಗಡೆ ಬಂದು ಈ ರೀತಿ ಘೋಷಣೆ ಕೂಗ್ಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ಇದು ಈ ರಾಜ್ಯದ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅನಿಸ್ತಾ ಇರುವಂತಹ ರೀತಿ. ಹೇಗೆ ಈ ಶಕ್ತಿ ಬಂತು, ಯಾವ ಹಿನ್ನೆಲೆಯಿಂದ ಬಂತು, ಮತ್ತು ಒಟ್ಟು ನಾಲ್ಕು ಜನ ವಿನ್ ಆಗಿದ್ ನೀನ, ಮೂರು ಜನ ಗೆದ್ದಲ್ಲಿ ಎಲ್ಲ ಕೂಡ ಇದು ಬರಲಿಲ್ಲ. ಮೊನ್ನೆ ನಾಸೀರ್ ಹುಸೇನ್ ಅವರು ಗೆದ್ದಂತಹ ಸಂದರ್ಭದಲ್ಲಿ ಮಾತ್ರ ಆ ಗುಂಪಿನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನು? ಮತ್ತೆ ಎಲ್ಲಕ್ಕಿಂತ ಅಧ್ಯಕ್ಷರೇ, ನಾನು ನೋಡಿದ್ದೀನಿ ಆ ಗುಂಪಿನಲ್ಲಿ ನಮ್ಮ ಪೊಲೀಸರು ಇದ್ರು, ಸಿವಿಲ್ ಡ್ರೆಸ್ ನಲ್ಲಿ ನಮ್ಮ ಪೊಲೀಸರು ಇದ್ರು. ಇಮಿಡಿಯೇಟ್ ಹಿರಿ ಹಿಡಿಲಿಲ್ಲ ಯಾಕೆ? ಆ ಗುಂಪಿನಲ್ಲಿದ್ದಂತ ರಾಷ್ಟ್ರಭಕ್ತರು ಯಾರಾದ್ರೂ ಇದ್ರೆ ಇಮಿಡಿಯೇಟ್ ಅವನ ಕಾಲರಿಗೆ ಕೈ ಹಾಕಿ ಬೇರೆ ಯಾವ್ದ್ರಲ್ಲಾದ್ರೂ ಹೊಡೆದು ಅವನ ಪೊಲೀಸ್ ಕೈಗೆ ಯಾಕೆ ಅವ್ರು ಕೊಡ್ಲಿಲ್ಲ? ಒಂದ್ ನಿಮಿಷ ಸರ್. ಯಾಕೆ ನಾನು ಏನ್ ಅಲ್ದೆ ಹೋಗಿದ್ ಮಾತಾಡಿದೀನಿ, ಯಾತಕ್ಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಿ? ನಿಮ್ ಮಾನಸಿಕತೆ ಏನ್ ಹೇಳಿ ಮಾತಾಡಿದ್ರಿ? ನಿಮ್ ಮಾನಸಿಕತೆ ಏನು? ಇದನ್ನು ಇಷ್ಟು ಗಂಭೀರವಾಗಿ ತಗೊಳೋದಿಲ್ಲ ನೀವು. ಯಾಕೆ ಸ್ವಾಮಿ ಎತ್ತು, ಯಾಕೆ ತಪ್ಪಾಗ್ತದೆ? ನೀವ್ ಹೇಳಿ, ನಿಮ್ಗೆ ಅವಕಾಶ ಕೊಟ್ಟಾಗ ಹೇಳಿ. ತಾವು ಮಾತಾಡ್ರಿ, ತಾವು ಮಾತಾಡ. ಆದ್ರಿಂದ ಅಧ್ಯಕ್ಷರೇ, ತಾವು ಮಾತಾಡ, ತಾವು ಕೂತ್ಕೊಳ್ರಿ. ಅಧ್ಯಕ್ಷರೇ, ತಾವು ಮಾತಾಡ್ರಿ. ಪದೇ ಪದೇ ಈ ರೀತಿ ಇಲ್ಲ. ಈಗ ಯಾರು ನರೇಂದ್ರ ಸ್ವಾಮಿ ಅವ್ರೆ, ಅವ್ರು ಏನು ಹೇಳ್ತಾರೆ ಹೇಳಿರಿ, ತಾವು ಕೂತ್ಕೊಳ್ರಿ. ಇಲ್ಲ, ಅವ್ರು ಏನ್ ಹೇಳ್ತಾರೆ ಹೇಳಿ, ಸರ್ಕಾರ ಉತ್ತರ ಕೊಡ್ತದೆ, ತಾವ್ ಕುತ್ಕೊಳ್ರಿ. ಬಿರಿಯಾನಿ ತಿನ್ನಕ್ಕೆ ಇವ್ರ ಪ್ರಧಾನಿ, ತಾವ್ ಬಿರಿಯಾನಿ ತಿನ್ಕ ಬಂದ್ರೆ ಇವ್ರ ಪ್ರಧಾನಿ. ಪಾಕಿಸ್ತಾನಕ್ಕೆ ಸ್ನೇಹ ಬೆಳೆದ ನೀವು ನೋಡಿ, ಯುದ್ಧ ಹಾಕಿದ್ದು ಇಂದ್ರಾಗತ್ತೆ. ಮಾನ್ಯ ಸ್ವಾಮಿಯವರ ಪಾಕಿಸ್ತಾನಿ ಪ್ರೀತಿಗೆ ನಾನು ಅಡ್ಡಿಪಡಿಸೋದಿಲ್ಲ.
ಅವರು ಹೇಳಿ ಅದನ್ನೆಲ್ಲ ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸ್ತೀವಿ. ನಾವು ಪಾಕಿಸ್ತಾನ ಪ್ರೀತಿ ಅಂತ ಹೇಳಬಾರ್ದು ಸರ್. ಈಗ ಆ ಗುಂಪಿನಲ್ಲಿ